ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರ. ತೋಳಿಗೆ ಬಟ್ಟೆ ಶಾರ್ಟೇಜ್ ಬಂದಾಗ ಯಾವ ರೀತಿ ಕೂಡಿಸ್ಕೊಬೇಕು ಎಕ್ಸ್ಟ್ರಾ ಬಟ್ಟೆಯನ್ನು ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಇದು ತೋಳಿಗೆ ಬಂದು ನೀವು ಅನ್ಕೊಬೋದು ಇಷ್ಟ ಆಗಲ್ಲ ಆಯ್ತಲ್ವಾ ಸಾಕಾಗ್ಬೋದು ಅಂತ. ಖಂಡಿತ ಸಾಲಲ್ಲ. ಅದಕ್ಕೋಸ್ಕರ ನಾನು ಅಕಸ್ಮಾತ್ ನಿಮಗೆ ಯಾವ ರೀತಿ ಗೊತ್ತಾಗುತ್ತೆ ಬಟ್ಟೆ ಜಾಸ್ತಿ ಬೇಕು ಬೇಡ ಅಂತ ನೋಡಿ, ಈ ರೀತಿ ಐತೆ. ಇದು ಅಳತೆ ಬ್ಲೌಸು. ನೀವು ಅನ್ಕೊಬೋದು ಇಷ್ಟೇ ಸಾಕಾಗುತ್ತಲ್ವ, ಕೆಲವರು ಮಾಡೋದು ಅದೇ ತಪ್ಪು. ನೀವು ಮಾಡೋ ತಪ್ಪೇನು ಅಂದರೆ ಇಷ್ಟಾಗ್ಲೇ ತೆಗೆದುಕೊಂಡು ಇದರಲ್ಲೇ ಅಳತೆ ಮಾಡಿಬಿಟ್ಟು ಏನೋ ಒಂದು ಮಾಡಿಬಿಟ್ಟಿರ್ತೀರ. ಅವಾಗ ಏನಾಗುತ್ತೆ, ಬಾಡಿ ಪಾರ್ಟ್ಗೂ ಮತ್ತು ತೋಳಿಂದು ಮ್ಯಾಚ್ ಆಗಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಆಯಿತು. ನಾನು ಮೊದಲೆಲ್ಲ ತೋಳಿಟ್ಬಿಟ್ಟೆ ಮಾಡ್ತಾಯಿದ್ದೆ. ಕೆಲವರೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು, ಮೇಡಮ್ ತೋಳಿಟ್ಬಿಟ್ಟು ಮಾಡಬೇಡಿ, ನಮಗೆ ಟೇಪಲ್ಲಿ ತೋರಿಸಿ ಅಂತ. ಟೇಪಲ್ಲಿ ಸ್ಟಾರ್ಟ್ ಮಾಡಿದೆ, ಹಂಗಾಗಿ ನಿಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನಾನು ನಿಮಗೆಲ್ಲ ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಬ್ಲೌಸ್ ಇಟ್ಬಿಟ್ಟು ಸ್ಲೀವನ್ನು ಕಟ್ ಮಾಡ್ತಾಯಿದ್ದೆ. ಬೆಸ್ಟ್ ಮೆಥೆಡ್ಡು, ಬೆಸ್ಟು ಟಿಪ್ಸ್ ಅಂದರೆ ತೋಳಿಟ್ಬಿಟ್ಟು ಮಾರ್ಕ್ ಹಾಕೋದೇ ಬೆಸ್ಟು. ಹಂಗೆ ಇದನ್ನ ಹಾಕೋದು ನಿಮಗೆ ಒಂದು ಅಂದಾಜು ಬರುತ್ತೆ ನಮಗೆ ತೋಳಿಗೆ ಬಟ್ಟೆ ಎಷ್ಟು ಬೇಕು ಅಂತ. ನೋಡಿ ಇಷ್ಟು ಬಂತು, ನೋಡಿ ಇಷ್ಟು ಬಂತು. ಇದು ಬಂದು ನೋಡಿ ಇಲ್ಲಿ ನಾನು ಏನು ಶೋಲ್ಡರಿಗೆ ಸ್ಟಿಚ್ಗಿದೆಯೋ ಅಷ್ಟೈತೆ. ಮತ್ತು ಡೌನಿಂಗು ಅಷ್ಟೇ, ಕರೆಕ್ಟಾಗಿ ತೊಗೊಬೋದು ನೀವು. ನೋಡಿ ಇಷ್ಟೇ ಇರೋದು, ಇಷ್ಟು ಸಾಲಲ್ಲ. ನೀವು ಅಂದ್ಕೊಂಬಿಡ್ತೀರ ಇಷ್ಟು ಅಂತ, 2 ಇಂಚ್ ಇರಲೇಬೇಕು. ಅದಕ್ಕೋಸ್ಕರ ನಾನು ಮೈನ್ ಫ್ಯಾಬ್ರಿಕ್ಕಿಗೂ ಅಟ್ಯಾಚ್ ಮಾಡ್ತಾಯಿದ್ದೀನಿ, ಮತ್ತು ಲೈನಿಂಗಿಗೂ ಕೂಡ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಅಟ್ಯಾಚ್ ಮಾಡ್ಕೊಬೇಕು ಅಂದರೆ ನಿಮ್ಮ ಇಲ್ಲಿವರೆಗೂ ಕೊಡಬೇಕು ಅನ್ನೋ ಇದೇನಿಲ್ಲ, ಇಷ್ಟು ಕೊಟ್ಕೊಂಡ್ರೂ ಸಾಕು ನೀವು ಬಟ್ಟೆಯನ್ನು. ಯಾಕಂದರೆ ಇಲ್ಲಿ ತೋಳಿನ ಏನು ಮುಂಭಾಗ ಇರುತ್ತೆ ಅದೇನು ಜಾಸ್ತಿ ಆಗಲೇ ಇರಲ್ಲ, ಕಂಕಳು ಮಾತ್ರ ಜಾಸ್ತಿ ಇರುತ್ತಲ್ಲ, ಹಂಗಾಗಿ ಅಷ್ಟೇ. ಈಗ ನೋಡಿ ನಾನು ಇಲ್ಲಿ ತೋಳಿನ ಮುಂಭಾಗದಲ್ಲಿ ಇಲ್ಲಿ ಏನು ಕಟ್ ಮಾಡಿರ್ತೀವಿ ಲೈನಿಂಗ್ನಲ್ಲಿ ಅದೇ ಪೀಸನ್ನು ಮೇಲ್ಗಡೆ ಜಾಸ್ತಿ ಬರೋ ಥರ, ಕೆಳಗಡೆ ಸಣ್ಣಗಿರೋ ಥರ ನೋಡಿಕೊಂಡು ಕೂಡಿಸ್ತಾ ಇದ್ದೀನಿ. ನೋಡಿ ಎರಡೂ ಸೈಡು ಕೂಡಿಸ್ಕೊತಾ ಇದ್ದೀನಿ ನಾನು. ನೀವು ಈ ರೀತಿ ಏನಾದರೂ ಕೂಡಿಸ್ಬೇಕು ಅಂತ ಅಂದರೆ, ನೀವು ಶೇಪ್ ಏನಾದರೂ ತೆಗೆದಿದ್ರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟು ಆ ಕಡೆ ಕೂಡ್ಸೋದ ಈ ಕಡೆ ಕೂಡ್ಸೋದ ಅನ್ನಂಗಾಗ್ತದೆ. ನಾನಿಲ್ಲಿ ಯಾವುದೇ ಶೇಪ್ ತೆಗೆದಿಲ್ಲ ಇರೋದ್ರಿಂದ ನನಗೇನು ಭಯ ಇಲ್ಲ, ಕೂಡಿಸ್ಬಿಡ್ತೀನಿ. ಈ ರೀತಿ ಎರಡಕ್ಕೂ ಕೂಡ ಕೂಡಿಸ್ಕೊಳ್ಳಿ, ಎರಡೂ ಸೈಡು ಕೂಡಿಸ್ಕೊಳ್ಳಿ. ತುಂಬ ಚಿಕ್ಕ ಬಟ್ಟೆ ಆದರೆ ಸಾಕಾಗತ್ತೆ, ತುಂಬ ಜಾಸ್ತಿ ಬಟ್ಟೆ ಎಲ್ಲ ಬೇಕು ಅಂತ ಏನಿಲ್ಲ. ಈ ಥರ ಆದಮೇಲೆ ಮೇಲೆ ನಾನು ಒಂದೊಂದು ಸ್ಟಿಚ್ಚನ್ನು ಹಾಕ್ತೀನಿ. ನೀವು ಮೈನ್ ಫ್ಯಾಬ್ರಿಕ್ ಹಾಕ್ತಿರೋ ಪರವಾಗಿಲ್ಲ, ಲೈನಿಂಗಿಗೆ ಹಾಕಿ ಈ ಥರ ಫುಲ್ ಹಾಕ್ಕೊಂಬಿಡಿ. ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಎರಡೂ ಸೈಡು ಅಟ್ಯಾಚ್ ಮಾಡಿ ಎರಡೂ ತೊಳಿಗೂ ಅಟ್ಯಾಚ್ ಮಾಡಿದ್ದೀನಿ. ಯಾವುದೇ ಶೇಪ್ ತೆಗ್ದಿಲ್ಲ, ನೋಡ್ತಾ ಇರ್ಬೋದು. ಈಗ ಇದು ರೆಡಿ ಆಯಿತು, ನಮ್ಮ ತೋಳಿಗೆ ಬಟ್ಟೆ ರೆಡಿ ಆಯಿತು. ಈಗ ಮೈನ್ ಫ್ಯಾಬ್ರಿಕ್ಕು ಕೂಡ ಸೇಮ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಇಟ್ಕೊಳ್ಳಿ, ಉಲ್ಟಾ ಸೀದಾ ನೋಡಿಕೊಂಡು ನೀವು ತೆಗೆದುಕೊಳ್ಳಿ. ನೋಡಿ ಇಲ್ಲಿ ನಾನು ತುಂಬಾ ಕಡಿಮೆ ಬಟ್ಟೆ ಐತೆ ಫ್ರೆಂಡ್ಸ್, ಸೇಮ್ ಕಲರ್ದು. ಇಲ್ಲಿ ಬಾರ್ಡರ್ ಇಲ್ಲ ಇರೋದ್ರಿಂದ ನೋಡಿ ಇಲ್ಲಿ ಏನು ಇಷ್ಟೇ ಬಟ್ಟೆ ಇರೋದು. ಇದು ಬಂದು ಒಂದು ತೋಳಿಗಾಯಿತು. ಇದು ಬಂದು ಎರಡು ತೋಳಿಗಾಯಿತು. ಇದು ಆಗಲ್ಲ, ತುಂಬ ಕಡಿಮೆ ಐತೆ. ಇದರಲ್ಲಿ ನಾನು ಪೈಪಿಂಗಿಗೆ ಅಂತ ಇಟ್ಕೊಂಡಿದ್ದೆ, ಇದನ್ನೇ ಕೊಡ್ತಾ ಇದ್ದೀನಿ. ಪೈಪಿಂಗಿಗೆ ನಾನು ಸ್ಯಾರಿ ಕಲರನ್ನೇ ಕೊಡ್ತೀನಿ. ಈಗ ಈ ಪೀಸ್ಗಳನ್ನು ನಾವು ತೋಳಿಗೆ ಅಟ್ಯಾಚ್ ಮಾಡೋಣ. ಮೇಯ್ನು ನಾವು ತೋಳಿಗೆ ಕರೆಕ್ಟಾಗಿ ಪಟ್ಟಿಯನ್ನು ಕೊಟ್ಟರೆ ಮಾತ್ರನೇ ತೋಳಿಗೆ ಸರಿ ಬರೋದು, ಇಲ್ಲಾಂದರೆ ತುಂಬ ಫಿಟ್ಟಿಂಗ್ ಕರೆಕ್ಟಾಗಿ ಬರಲ್ಲ.
ನೋಡಿ ಈ ರೀತಿ ತೋಳಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡಿಕೊಂಡು ತೋಳಿನ ಶೇಪ್ ತೆಗೆದು ತೋಳನ್ನು ಕೂಡಿಸಿ ಅವಾಗ ಬ್ಲೌಸು ಸರಿ ಬರುತ್ತೆ. ಕೇಳಿದರು ತೋಳಿಗೆ ಬಟ್ಟೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ. ನೋಡಿ ಈಗ ನಮಗೆ ಎಷ್ಟಾಗಲದ ಇದು ಸಿಕ್ತು ಅಂದ್ಬಿಟ್ಟು ಇಲ್ಲಿ ನನಗೆ ತೋಳಿಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಂಡು ಮಿಕ್ಕಿದ್ದನ್ನು ನಾವೇನು ಮಾಡ್ಬೋದು, ಇಷ್ಟಾದರೆ ಸಾಕಾಗತ್ತೆ ನನಗೆ. ಈಗ ನೋಡಿ ತೋಳಿಗೆ ಬೇಕಾದ ಬಟ್ಟೆ ಎರಡೂ ಸೈಡು ನಮಗೇನು ಸಿಕ್ತು. ಈಗ ನಾನು ಕ್ಲೀನಾಗಿ ಶೇಪ್ ತೆಗೆದು ಕಟ್ಟಿಂಗನ್ನು ಮಾಡ್ತೀನಿ, ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಶೇಪನ್ನು ತೆಗಿತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ದನ್ನ ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.